ಹಾಯ್ ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಫ್ರೈಡೇ ವ್ಲಾಗ್ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಥರ್ಸ್ಡೇ, ನಾನು ಪೂಜೆಗೆ ಹೂವು ರೆಡಿ ಮಾಡ್ಕೊತಾ ಇದ್ದಿದ್ದು. ಈ ಹೂವು ಬಂದು ಅತ್ತೆ ಮನೆಯಿಂದ ಕಳಿಸಿರೋದು, ನಮ್ಮ ಓರ್ಗಿತ್ತಿ ನಮ್ಮ ಅಕ್ಕ ಕಳಿಸಿದ್ದಾರೆ. ನಾನು ಲಾಸ್ಟ್ ಟೈಮು ಹೂವು ಬಿಡಿಸಿದ್ದೆ ಗಿಡದಲ್ಲಿ ಅಂತ ಹೇಳಿದ್ನಲ್ವ, ಅದೇ ಗಿಡದ್ದು ಹೂವು ನಾನು ಅಲ್ಲೇ ಮರೆತು ಬಂದಿದ್ದೆ. ಮತ್ತೆ ಅವರು ಬಿಡಿಸಿ ನನಗೆ ಕಳಿಸಿದ್ದಾರೆ. ಸುಮಾರು ಒಂದು 1.5 kg ಇದೆ ಅನಿಸುತ್ತೆ ಹೂವು. ಸಣ್ಣಮಲ್ಲಿಗೆ ಹೂವು ಕಟ್ಟದ ಮೇಲೆ ಒಂದು 4 ಮೊಳ ಹೂವು ಆಯಿತು ನೋಡಿ, ಕಟ್ಟದ ಮೇಲೆ ತೋರಿಸ್ತಾ ಇದ್ದೀನಿ. ಬಟ್ ಇದ್ರದ್ದು ಏನಂತಾರೆ, ತೊಟ್ಟು ಅಷ್ಟೊಂದು ಉದ್ದ ಇಲ್ಲ, ಸಣ್ಣ ಸಣ್ಣದಕ್ಕಿತ್ತು. ಬಟ್ ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿದೆ ಹೂವು. ನನಗೆ ಗುಂಡು ಮಲ್ಲಿಗೆಗಿಂತ ಸಣ್ಣ ಮಲ್ಲಿಗೆ ಸ್ವಲ್ಪ ಇಷ್ಟ ಜಾಸ್ತಿ. ಯಾವುದೇ ಆಗಲಿ ನನಗೆ ಹೂವು ಕಟ್ಟೋದು, ದೇವ್ರಿಗಿಡೋದು ಅಂದರೆ ತುಂಬಾ ಇಷ್ಟ. ಇವನ್ ಮುಡ್ಕೊಳ್ಳೋದಂದ್ರೂ ಇಷ್ಟನೇ. ಸೊ ಅದನ್ನೆಲ್ಲ ಕಟ್ಟಿ 4 ಮೊಳ ಹೂವು ಆಗಿತ್ತು. ಗುರುವಾರನೇ ರೆಡಿ ಮಾಡ್ಕೊಂಡಿದ್ದೆ. ಹಾಗೆ ಫ್ರೈಡೇ ಪೂಜೆ ವೀಡಿಯೋದು ನೋಡ್ತಾ ಇದ್ದೀನಿ. ಫ್ರೈಡೇ ಇದು ಫಸ್ಟು ಆಷಾಢ ಶುಕ್ರವಾರ, ಆಷಾಢ ಮಾಸದಲ್ಲಿ ಮೊದಲನೇ ಶುಕ್ರವಾರ ಪೂಜೆ ಇದು. ಅದಕ್ಕೆ ಸ್ವಲ್ಪ ಆಷಾಢ ಶುಕ್ರವಾರ ಅಲ್ಲ, ನಾರ್ಮಲ್ಲಾಗಿ ನನಗೆ ಶುಕ್ರವಾರ ಅಂದರೆ ತುಂಬಾ ಇಷ್ಟ. ಎಲ್ಲ ವಾರಗಳಿಗಿಂತ ಶುಕ್ರವಾರ ಹಾಗೂ ಶನಿವಾರ ನನಗೆ ಇಷ್ಟವಾದದ್ದು ವಾರ. ಸೊ ಶುಕ್ರವಾರ ನಾನು ನಾರ್ಮಲಿ ಪೂಜೆ ಮಾಡೇ ಮಾಡ್ತೀನಿ. ಇದು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಇನ್ನೂ ಚೆನ್ನಾಗಿ ಮಾಡೋಣ ಅನ್ನೋದಕ್ಕೆ ಸೀರೆ ಉಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಅದೇ ಮಲ್ಲಿಗೆ ಹೂವು ಕಟ್ಟಿಟ್ಟಿದ್ನಲ್ವ, ಅದನ್ನು ಮತ್ತು ಶ್ರಮಂತಿಗೆ ಹೂವು ನಮ್ಮದೇ ತೋಟದಿತ್ತು, ಎಲ್ಲನೂ ಇಟ್ಟು ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಲಾಸ್ಟು ಅಮಾವಾಸ್ಯೆಗೆ ದೇವ್ರ ಪಾತ್ರೆಗಳೆಲ್ಲ ತೊಳೆದಿದ್ದೆ, ಅದನ್ನು ಶೇರ್ ಮಾಡಿದ್ದೆ. ಸೊ ಇವತ್ತೇನು ನಾನು ದೇವ್ರ ಪಾತ್ರೆ ತೊಳೆಯೋಕೆ ಹೋಗಲಿಲ್ಲ, ನಾರ್ಮಲಾಗಿ ಹೂವು ಇಟ್ಟು ಪೂಜೆ ಮಾಡ್ಕೊತಾ ಇದ್ದೆ. ನನಗೆ ತಿಳಿದಿರೋ ಮಟ್ಟಕ್ಕೆ ನಮ್ಮ ಮನೆಯಲ್ಲಿ ಹೇಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೋ ಆ ರೀತಿ ನಾನು ಪೂಜೆ ಮಾಡ್ತಾ ಇದ್ದೀನಿ. ಎಲ್ಲರೂ ಇದೇ ರೀತಿ ಮಾಡಬೇಕು ಅಂತಲ್ಲ, ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತಾರೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಮನೆ ದೇವರು ಬಂದು ಅಂದರೆ ಅತ್ತೆ ಮನೆಯಲ್ಲಿ ಮನೆ ದೇವರು ಚೌಡೇಶ್ವರಿ ದೇವಿ, ಅದಕ್ಕೆ ನಾವು ಶುಕ್ರವಾರ ಪೂಜೆ ಮಾಡ್ತೀರಿ. ಶುಕ್ರವಾರ ಮಂಗಳವಾರ ವಿಶೇಷವಾಗಿ ಪೂಜೆ ಮಾಡ್ತೀರಿ ಆ ಅಮ್ಮನಿಗೆ. ಹಾಗೆ ಅಮ್ಮನ ಮನೆಯಲ್ಲಿ ಶನಿವಾರ ಮಾಡ್ತಾ ಇದ್ರಿ. ಅಮ್ಮಂದು ಮನೆ ದೇವರು ಬಂದು ವೆಂಕಟರಮಣ ಸ್ವಾಮಿ, ಅದಕ್ಕೆ ನಾನು ಮದುವೆ ಆಗೋಕ್ಕೆ ಮುಂಚೆ ಶನಿವಾರ ಪೂಜೆ ಮಾಡ್ತಾ ಇದ್ದೆ. ಸೊ ನನಗೆ ಶನಿವಾರ ಶುಕ್ರವಾರ ಅಂದರೆ ಸಮಥಿಂಗ್ ಸ್ಪೆಷಲ್ ಅನಿಸುತ್ತೆ, ಒಂದು ರೀತಿಯ ಹಬ್ಬ ಅನಿಸುತ್ತೆ. ಪೂಜೆ ಮಾಡಿಲ್ಲ ಅಂದರೆ ಏನೋ ಒಂಥರ ಆವತ್ತಿನ ದಿನ ಪೂರ್ತಿ ಆದಂಗೆ ಅನಿಸೋದಿಲ್ಲ. ನನಗೆ ಪೂಜೆ ಮಾಡೋದಂದರೆ ತುಂಬಾ ಇಷ್ಟ. ಹಾಗೆ ನಿಧಾನಕ್ಕೆ ಮಾಡ್ತೀನಿ, ಪ್ರತಿಯೊಂದು ಮಾಡಬೇಕು. ಬಾಗಿಲಿಗೆ ಕುಂಕುಮ ಇಡೋದು, ರಂಗೋಲಿ ಹಾಕೋದು, ಎಲ್ಲ ಡೀಟೇಲಾಗಿ ಕ್ಲೀನಾಗಿ ಮಾಡಬೇಕು. ಫಾಸ್ಟಾಗಿ ಮಾಡೋದು ನನಗೆ ಇಷ್ಟ ಆಗೋದಿಲ್ಲ. ಬಾಗಿಲಿಗೆಲ್ಲ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಈಗ ಜಸ್ಟ್ ಹೂವು ಇಟ್ಟು ಪೂಜೆಗೆ ರೆಡಿ ಮಾಡೋದು. ನಾನು ನಾರ್ಮಲಾಗಿ ಎಲ್ಲ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ, ಕಾಮಾಕ್ಷಿ ದೀಪನ ಮತ್ತು ಮಾಮೂಲಿ 2 ದೀಪನ ಇಡ್ತೀನಿ ಅಷ್ಟೇ. ಈ ಯಾವಾಗಲೂ ಅದೇ ಥರನೇ ಇಡೋದು. ಇವತ್ತು ಆ ರೀತಿಯಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಬೆಳಗ್ಗೆ ತಿಂಡಿ ಟೊಮೊಟೊ ಬಾತ್ ಮಾಡಿದ್ದೆ. ಮಕ್ಕಳಿಗೆ ಇವತ್ತು ರೆಡ್ ಡೇ ಅಂತೆ, ಫ್ರೈಡೇ ರೆಡ್ ಡೇ ಮಾಡಿದರು. ಸೊ ರೆಡ್ ಡ್ರೆಸ್ಸು ರೆಡ್ ಡಿಶ್ಯು ಕಳಿಸಿ ಅಂತ ಹೇಳಿದರು. ಸ್ನ್ಯಾಕ್ಸ್ ಕೂಡ ರೆಡ್ಡು, ಅದಕ್ಕೆ ಟೊಮೊಟೊ ಬಾತ್ ಮಾಡಿ ಸ್ನ್ಯಾಕ್ಸನ್ನು ಪೊಮೋಗ್ರಾನೇಟ್ ಹಾಕಿ ಕಳಿಸಿದ್ದೆ. ಹಾಗೇ ಡಿಶ್ಯು ಟೊಮೊಟೊ ಬಾತು, ಡ್ರೆಸ್ಸು ಕೂಡ ರೆಡ್ ಹಾಕಿ ಕಳಿಸಿದ್ದೆ. ಟೊಮೊಟೊ ಬಾತ್ ಆಗೋದ್ರಿಂದ ನಿಹಾನ್ಗೆ ಫೇವ್ರೇಟ್ ಆಗಿರೋದು, ತಿನ್ಬಿಟ್ಟು ಖಾಲಿ ಮಾಡ್ಕೊಂಡು ಬರ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ದೇವರಿಗೂ ಹೂವು ಇಟ್ಟು ರೆಡಿ ಮಾಡ್ತಾ ಇದ್ದೆ. ಹಾಗೆ ಮನೆಯವರು ಇಲ್ಲ, ಮನೆ ಕೆಲಸ ಸ್ಟಾರ್ಟ್ ಆಗಿದೆ, ಅಲ್ಲಿ ಹೋಗಿದ್ದಾರೆ. ಅವರು ತಿಂಡಿ ತಿನ್ಕೊಂಡು ಹೋಗಿದ್ರು. ನಾನು ಎಲ್ಲ ಕೆಲಸ ಮುಗಿಸಿ ಸುಮಾರು 10 ಗಂಟೆ ಟೈಮಲ್ಲಿ ಪೂಜೆ ಮಾಡ್ತಾ ಇದ್ದೆ. ನಾರ್ಮಲಾಗಿ ಶುಕ್ರವಾರ ನಾನು ಉಪ್ಪು ದೀಪ ಅಂಟಿಸ್ತೀನಿ. ಆದರೆ ಉಪ್ಪು ದೀಪನ ಬೆಳಗ್ಗೆ ಜಾವ 6 ಗಂಟೆ ಒಳಗಡೆ ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಿ ಹಚ್ಚಬೇಕು. ಇವತ್ತು ನನಗೆ ಮಕ್ಕಳು ಸ್ಕೂಲಿಗೆ ಕಳಿಸೋದ್ರಿಂದ ಅಷ್ಟು ಬೇಗ ಆಗಲಿಲ್ಲ. ನೋಡೋಣ ಸಾಯಂಕಾಲ ಹಚ್ಚೋದು, ಇಲ್ಲ ಅಂದರೆ ನೆಕ್ಸ್ಟ್ ವೀಕ್ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ. ಉಪ್ಪು ದೀಪ ಅಂಟಿಸಿಲ್ಲ. ಹಾಗೆ ನಾನು ಶುಕ್ರವಾರ ನಿಂಬೆಹಣ್ಣು ದೀಪ ಅಂಟಿಸ್ತೀನಿ, ಇಲ್ಲ ಅಂದರೆ ತುಪ್ಪದ ದೀಪ ಅಂಟಿಸ್ತೀನಿ. ನಾನು ಇದು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋದಾಗಿಂದ ರೂಢಿ ಮಾಡ್ಕೊಂಡಿರೋದು. ಅಲ್ಲಿ ವಿದ್ಯಾರಣ್ಯಪುರದಲ್ಲಿ ನಾವು ಇದ್ದಾಗ ದೇವಸ್ಥಾನಕ್ಕೆ ಹೋಗಿ ಹಚ್ತಾ ಇದ್ದೆ. ಆ್ಯಂಡ್ ನಾವು ಮತ್ತೆ ಬೇರೆ ಕಡೆ ಶಿಫ್ಟ್ ಆದಾಗ ದೂರ ಆದ್ದರಿಂದ ಹೋಗೋಕ್ಕಾಗಲಿಲ್ಲ ಅಂದ್ಬಿಟ್ಟು ನಾನು ಮನೆಯಲ್ಲೇ ದುರ್ಗಾ ಪರಮೇಶ್ವರಿ ದೇವರ ಹೆಸರಿಟ್ಟು
ನಿಂಬೆಹಣ್ಣು ದೀಪನ ಅಂಟಿಸ್ತೀನಿ. ಇನ್ ಕೇಸ್ ನಿಂಬೆಹಣ್ಣು ಸಿಕ್ಕಿಲ್ಲ ಅಂದರೆ ಮಣ್ಣಿನ ದೀಪದಲ್ಲಿ ದೀಪಗಳನ್ನ ಹಚ್ತೀನಿ. ನನಗೆ ಇದು ಅಭ್ಯಾಸ, ಶುಕ್ರವಾರ ತಿಂಡಿ ತಿನ್ನೋಕ್ಕೆ ಮುಂಚೆಯೇ ನಾನು ಯಾವಾಗಲೂ ಈ ಪೂಜೆನ ಮಾಡ್ಕೊತೀನಿ. ಇವತ್ತು ನಿಂಬೆಹಣ್ಣಿಂದು ಹಾಗೆ ತುಪ್ಪದ ದೀಪ ಯಾವುದೂ ಹಚ್ಚಲಿಲ್ಲ. ಯಾಕೆ ಅಂದರೆ ನಿನ್ನೆ ರಾತ್ರಿ ಆಮ್ಲೆಟ್ ಮಾಡಿದ್ರಿ, ಅದೆಲ್ಲ ಕ್ಲೀನ್ ಮಾಡಿದ್ದೀನಿ, ಆದರೂ ಎಗ್ ನಾನು ತಿನ್ನಲಿಲ್ಲ, ಮಕ್ಕಳಿಗೆ ಹಸ್ಬೆಂಡ್ಗೆ ಮಾತ್ರ ಮಾಡಿಕೊಟ್ಟಿದ್ದು. ಇನ್ನು ಅದು ಕಸದವರು ಬರಲಿಲ್ಲ, ಹಾಗಾಗಿ ಕಸ ಮನೇಲಿಲ್ಲ, ಎತ್ತು ಯುಟಿಲಿಟಿಯಲ್ಲಿ ಇಟ್ಟಿದ್ದೀನಿ. ಬಟ್ ಅದು ಸಮಾಧಾನ ಇಲ್ಲ. ಈ ನಿಂಬೆಹಣ್ಣು ದೀಪ ಹಾಗೆ ಉಪ್ಪು ದೀಪ ಅಂಟಿಸ್ಬೇಕಾದ್ರೆ ನಾನ್ ವೆಜ್ನ ನಾನು ಫ್ರಿಡ್ಜಲ್ಲೇ ಆಗಲಿ ಮನೆಯಲ್ಲೇ ಆಗಲಿ ಇಡೋದಿಲ್ಲ, ಇಟ್ಟಿದ್ದೀನಿ. ಇನ್ ಕೇಸ್ ಇಟ್ಟಿದ್ದರೆ ನಾನು ಆ ದೀಪಗಳನ್ನು ಹಚ್ಚೋದಿಲ್ಲ. ಓಕೆ ಅಲ್ವಾ? ಈಗ ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿದೆ. ಎಣ್ಣೆ ಹಾಕೋಕ್ಕೆ ನಾನು ಅದು ಪ್ರಿಲ್ದು ಬಾಟ್ಲು ಲಿಕ್ವಿಡ್ ಬರುತ್ತಲ್ಲ, ನಾನು ಪಾತ್ರೆ ತೊಳೆಯೋದು ಲಿಕ್ವಿಡು ಪ್ರಿಲ್ದು ಅದು ಇಟ್ಟಿರೋದು. ತುಂಬಾ ಚೆನ್ನಾಗಿದೆ ಆ ಬಾಟ್ಲು, ಸೋರೋದಿಲ್ಲ ಎಣ್ಣೆ, ಹಾಕೋದಕ್ಕೂ ಕೂಡ ಈಸಿ ಆಗುತ್ತೆ. ದೆನ್ ಈಗ ಹೊಸ್ಲಿಗೆ ಹೂವು ಇಡ್ತಾ ಇದ್ದೀನಿ. ಅದಾದಮೇಲೆ ಆಚೆ ಕೂಡ ಮೇಯ್ನ್ ಡೋರು ಹೊಸ್ತಲಿಗೂ ಕೂಡ ಹೂವು ಇಟ್ಟು ಬರೋಣ ಅಂತ ಹೋಗ್ತಾಯಿದ್ದೀನಿ. ನೋಡಿ, ನಮ್ಮ ದೇವ್ರ ಮನೆ ತುಂಬ ಚಿಕ್ಕದು, ಕುತ್ಕೊಳ್ಳೋದಕ್ಕೂ ಆಗೋದಿಲ್ಲ, ಏನೂ ಮಾಡೋಕ್ಕಾಗಲ್ಲ, ಬಾಡಿಗೆ ಮನೆ ಆಗಿರೋದ್ರಿಂದ ಇರೋದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ನಮ್ಮ ಸ್ವಂತ ಮನೆ ಆದಮೇಲೆ ಸ್ವಲ್ಪ ನಮ್ಗೆ ಹೇಗೆ ಬೇಕೋ ಹಾಗೆ ಕಟ್ಸ್ಕೊಳ್ಳೋಣ ದಿನ. ಬಟ್ ಏನೇ ಆಗಲಿ, ಚಿಕ್ಕದೇ ಆಗಲಿ ದೊಡ್ಡದೇ ಆಗಲಿ, ದೇವ್ರ ಮನೆ ಇದ್ರೇ ಮನೆಗೆ ಕಳೆ ಅಲ್ವಾ. ನಾನು ಎಲ್ಲೇ ಹೋದರೂ ದೇವ್ರ ಮನೇ ನೋಡ್ತೀನಿ ಫಸ್ಟು, ಅದು ಚಿಕ್ಕದಿದ್ದರೂ ಅಷ್ಟೇ ದೊಡ್ಡದಿದ್ದರೂ ಅಷ್ಟೇ ನನಗೆ ದೇವ್ರ ಮನೆ ಇದ್ರೇ ಇಷ್ಟ. ಒಂದು ಎರಡು ಮನೆಗಳಲ್ಲಿ ನನಗೂ ದೇವ್ರ ಮನೆ ಸಿಕ್ಕಲಿಲ್ಲ, ಒಂದು ರೀತಿ ಪೂಜೆ ಮಾಡೋದಕ್ಕೆ ಕಂಫರ್ಟಬಲ್ ಅನಿಸೋದಿಲ್ಲ. ಮತ್ತು ಬಾಗಿಲಿಗೂ ಕೂಡ ಹೂವು ಇಡ್ತಾ ಇದ್ದೀನಿ. ಸೊ ಇನ್ನು ದೀಪ ಹಚ್ಚಿ ಪೂಜೆ ಮಾಡೋದು. ನಾನು ಹೇಳ್ದಾಗೆ ತುಂಬ ನಿಧಾನ ಮಾಡ್ತೀನಲ್ಲ ಪೂಜೆ, ಅದಕ್ಕೆ ನಾನು ನಿಮಗೆ ಲೆಂತಿ ಅನ್ನಿಸ್ಬೋದು, ಬಟ್ ವಿಡಿಯೋನ ಸ್ಕಿಪ್ ಮಾಡಿದೀನ ನೋಡಿ. ಹಾಗೆ ನಾನು ಕರ್ಪೂರ ಅಂಟ್ಸೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಮಕ್ಕಳಿರೋದ್ರಿಂದ ನನ್ನ ಮಕ್ಕಳಿಗೆ ಡಾಕ್ಟರ್ ಹೇಳಿದ್ದಾರೆ ಅಗರ್ಬತ್ತಿ, ಪರ್ಫ್ಯೂಮು, ಕರ್ಪೂರ ಈ ರೀತಿ ಹೊಗೆ ಬರುವುದು ಆದರೆ ಅವ್ರಿಗೆ ವೀಸಿಂಗ್ ಆಗುತ್ತೆ, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಮತ್ತು ಪೌಡರ್ನ ಎಲ್ಲನೂ ಅಂತ. ಅವ್ರಿಗೆ ನಾರ್ಮಲಾಗಿ ಕೆಮ್ಮು ತುಂಬ ಬರೋದು. ನಾನು ಯಾಕೆ ಅಂತ ಡಾಕ್ಟರ್ನ ಕೇಳಿದಾಗ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಮನೆಯಲ್ಲಿ ಅಗರ್ಬತ್ತಿ, ಕರ್ಪೂರ ಮತ್ತು ಮಕ್ಕಳಿಗೆ ಪೌಡ್ರು, ಪರ್ಫ್ಯೂಮ್ನ ಇದನ್ನು ತುಂಬ ಕಡಿಮೆ ಯೂಸ್ ಮಾಡಿ ಅಂತಂದರು. ಸೊ ಅದಕ್ಕೆ ನಾನು ಕರ್ಪೂರ ಅಂಟಿಸೋದಿಲ್ಲ ಮನೆಯಲ್ಲಿ. ನಾನು ನಿಂಬೆ ಸಾರಿ ತುಪ್ಪದ ಬತ್ತಿನ ಆರತಿ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಎರಡು ಏನಂತಾರೆ ಅದು, ಹೂವು ಬತ್ತಿ ಮಾಡಿಕೊಂಡು ಅದನ್ನು ತುಪ್ಪದಲ್ಲಿ ಅಂಟಿಸಿದ್ರೆ ಅದು ತುಂಬಾ ಒಳ್ಳೆಯದು, ತುಪ್ಪದ ಬತ್ತಿ ಅಂಟಿಸ್ದಂಗೂ ಆಗುತ್ತೆ. ಮತ್ತು ಕರ್ಪೂರ ಅಂಟಿಸೋದ್ರಿಂದ ಯಾರಿಗಾದರೂ ವೀಸಿಂಗ್ ಪ್ರಾಬ್ಲಮ್ಮು ಏನಾದರೂ ಉಸಿರಾಟದ ತೊಂದರೆ ಆಗೋಂಗಿದ್ರೆ ಅವರು ಈ ಟಿಪ್ಸ್ನ ಟ್ರೈ ಮಾಡ್ಬೋದು. ತುಪ್ಪದ ಬತ್ತಿ ಅಂಟಿಸೋದ್ರಿಂದ ಮನೆಯಲ್ಲಿ ಶುಕ್ರವಾರನೇ ಆಗಲಿ ದಿನವೇ ಆಗಲಿ ತುಂಬಾ ಒಳ್ಳೆಯದು ಫ್ರೆಂಡ್ಸ್, ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಸೊ ಈಗ ಎಲ್ಲ ದೀಪನ ಹಚ್ತಾ ಇದ್ದೀನಿ. ನಾನು ಎಲ್ಲ ದೀಪಗಳನ್ನು ಮ್ಯಾಚ್ ಬಾಕ್ಸಲ್ಲೇ ಹಚ್ತಾ ಇದ್ದೆ. ನಾನು ಕೂಡ ಯೂಟ್ಯೂಬ್ ವಿಡಿಯೋಗಳನ್ನು ನೋಡಿ ಕಾಮಾಕ್ಷಿ ದೀಪನ ಮ್ಯಾಚ್ ಬಾಕ್ಸಲ್ಲಿ ಹಚ್ಚಬಾರ್ದು ಅಂತ ಹೇಳ್ತಾರೆ, ಅಗರಬತ್ತಿಯಲ್ಲಿ ಅಂಟಿಸಿ ಅಂತ. ಸೊ ನಾನು ಕಾಮಾಕ್ಷಿ ದೀಪನ ಅಗರಬತ್ತಿಯಲ್ಲಿ ಅಂಟಿಸ್ತೀನಿ, ಮಿಕ್ಕದೆರಡು ದೀಪಗಳನ್ನು ಮ್ಯಾಚ್ ಬಾಕ್ಸಲ್ಲೇ ಹಚ್ಚೋದು. ಅದನ್ನು ಹೇಳ್ತಾರೆ ಮ್ಯಾಚ್ ಬಾಕ್ಸಲ್ಲಿ ಹಚ್ಚಬೇಡಿ, ಅಗರಬತ್ತಿಯಲ್ಲಿ ಹಚ್ಚಿ ಅಂತ. ಬಟ್ ಮುಂಚೆ ಎಲ್ಲ ಏನು ಮ್ಯಾಚ್ ಬಾಕ್ಸಲ್ಲೇ ಹಚ್ತಾ ಇದ್ರಲ್ವ. ಕಾಮಾಕ್ಷಿ ದೀಪ ಅಂದರೆ ಕಾಮಾಕ್ಷಿ ದೀಪ, ಆ ದೀಪನೇ ದೇವರು ಅಂದರೆ ಕಾಮಾಕ್ಷಿ ದೇವರೇ ದೀಪದ ರೂಪದಲ್ಲಿ ಇರೋದು ಅಂತ ಹೇಳ್ತಾರೆ. ಆದ್ದರಿಂದ ಬೇಡ ಏನೋ ಇರ್ಬೋದೇನೋ ಅನ್ನೋ ರೀಸನ್ಗೆ ನಾನು ಅಗರಬತ್ತಿಯಲ್ಲೇ ಹಚ್ತೀನಿ. ಮೇಲೆ ಹೂವು ಇಟ್ಟಿದ್ದೆಲ್ಲ ಬಾಗಿಲಿಗೆ, ಅದು ಬಿತ್ತು ಕೆಳಗಡೆ. ಸೊ ಈ ರೀತಿ ನಾನು ಪೂಜೆ ಮಾಡೋದು. ಹಾಗೆ ನಾನು ನಾರ್ಮಲ್ ಆಗಿ ಎರಡೇ ಅಂಟಿಸ್ತೀನಿ,
ಇವತ್ತು ಮಕ್ಕಳು ಇಲ್ಲ ಮನೆಯಲ್ಲಿ, ಸ್ಕೂಲ್ಗೆ ಹೋಗಿದಾರಲ್ವ, 10 ಗಂಟೆ ಟೈಮಲ್ಲಿ ಮಾಡ್ತಾ ಇರೋದ್ರಿಂದ ಒಳಗಡೆ ಎರಡು ಆಚೆ ಎರಡು ಅಗರಬತ್ತಿಗಳನ್ನ ಇಡ್ತೀನಿ. ಮಕ್ಕಳು ಮನೆಯಲ್ಲಿದ್ದರೆ ನಾನು ಎರಡು ಅಗರಬತ್ತಿ ಅಂಟಿಸಿ ಆಚೆ ಇಟ್ಬಿಡ್ತೀನಿ, ಒಳಗಡೆ ಸಾಮಾನ್ಯ ಇಡೋದಕ್ಕೆ ಹೋಗೋದಿಲ್ಲ. ಆಗ್ತಾನೆ ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದೆ, ತಲೆಯಲ್ಲಿ ನೀರಿನ ಸೋರ್ತಾನೆ ಇದೆ. ಮಕ್ಕಳು ಬಂದುಬಿಟ್ಟಿರ್ತಾರೆ, ಮತ್ತೆ 12 ಗಂಟೆ ಮೇಲೆ ಮಾಡೋದು ಬೇಡ ಅಂದ್ಬಿಟ್ಟು ಆವಾಗಲೇ ಮಾಡ್ತಾಯಿದ್ದೀನಿ. ಮತ್ತು ನಾನು ಈ ಧೂಪನ ಮನೆ ಮುಂದೆ ಮತ್ತು ತುಳಸಿ ಕಟ್ಟೆಗೆ ಹಾಗೆ ವಸ್ತುಗಳಿಗೆ ಎಲ್ಲ ಮಾಡ್ಕೊಂಡು ಬಂದು ಲಾಸ್ಟಲ್ಲಿ ತುಪ್ಪದ ಆರತಿನ ಮಾಡ್ತೀನಿ. ಈಗ ವಸ್ತುಗಳಿಗೆ ಮತ್ತು ತುಳಸಿ ಕಟ್ಟೆಗೆ ಪೂಜೆ ಮಾಡ್ಕೊಂಬರೋಕ್ಕೆ ಅಂತ ಆಚೆ ಹೋದೆ. ಮತ್ತು ನನ್ನ ಪೂಜೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ, ಓಕೆನಾ? ಈಗ ನಾನು ಹೇಳ್ದಾಗೆ ತುಪ್ಪದ ಬತ್ತಿನ ಅಂಟಿಸ್ತಾ ಇದ್ದೀನಿ. ನಾನು ತುಪ್ಪದ ಬತ್ತಿನ ಮಣ್ಣಿನ ದೀಪ ಅಲ್ಲಿ ಇಟ್ಟು ಅಂಟಿಸ್ತೀನಿ. ನಿಮ್ಮ ಹತ್ರ ಆರತಿ ಬೆಳಗೋದಿರುತ್ತಲ್ವ, ಅದನ್ನೇ ಇದ್ದರೂ ಹಚ್ಬೋದು. ನನ್ನ ಹತ್ರ ಆರತಿ ಬೆಳಗೋದು ಇಲ್ಲ, ಇದೆ ಬೆಳ್ಳಿದು, ಅದನ್ನು ಯೂಸ್ ಮಾಡ್ತಾ ಇಲ್ಲ. ಯಾವಾಗಾದರೂ ಹಬ್ಬಗಳ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ತೀನಿ. ಮಕ್ಕಳಿರೋದ್ರಿಂದ ಅದನ್ನು ಕ್ಲೀನಿಂಗ್ ಎಲ್ಲ ಕಷ್ಟ ಆಗುತ್ತೆ ಅನ್ನೋದಕ್ಕೆ ನಾನು ಯೂಸ್ ಮಾಡ್ತಾ ಇಲ್ಲ, ಹೊಸದು ಹಾಗೆ ಇಟ್ಟಿದ್ದೀನಿ. ಯಾವುದಾದ್ರೂ ಹಬ್ಬಕ್ಕೆ ಅದನ್ನು ಯೂಸ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೆ ಈಗ ನಾನು ಮಣ್ಣಿಂದು ತುಂಬ ಶ್ರೇಷ್ಠ ಅನ್ನೋದರಿಂದ ನಾನು ಮಣ್ಣಿನ ದೀಪ ಅಲ್ಲಿ ತುಪ್ಪದ ಆರತಿನ ಮಾಡ್ತಾ ಇದ್ದೀನಿ. ನಾವು ಒಂದೇ ದೀಪಕ್ಕೆ ಎರಡು ಬತ್ತಿ ಹಾಕಿರೋದ್ರಿಂದ ಅದು ಲೆಕ್ಕ ಬರೋದಿಲ್ಲ. ಅಂದರೆ ನಾರ್ಮಲ್ಲಾಗಿ ನಾವು ತುಪ್ಪದ ಆರತಿ ಮಾಡಬೇಕಾದ್ರೆ, ಅಥವಾ ಬೇರೆ ಏನಾದರೂ ನಿಂಬೆಹಣ್ಣು ಆರತಿ ಬೇರೆ ತುಪ್ಪದ ದೀಪಗಳನ್ನು ಹಚ್ತೀನಿ ಅಂದಾಗ ನೀವು ಎರಡು ದೀಪಗಳನ್ನು ಹಚ್ಚಿ. ಅಂದರೆ ಒಂದು ನಿಂಬೆಹಣ್ಣನ್ನು ಎರಡು ಪೀಸ್ ಮಾಡಿ ಅದನ್ನು ರಿವರ್ಸ್ ಮಾಡಿ ಹಚ್ಚಿ. ನನ್ನ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಯಾವತ್ತಾದರೂ ಶುಕ್ರವಾರ ಹಚ್ಚಿದಾಗ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ. ಓಕೆ, ಈಗ ನನ್ನ ಪೂಜೆ ಎಲ್ಲ ಮುಗಿಯಿತು. ಈಗ ದೇವ್ರಿಗೆ ನಮಸ್ಕಾರ ಮಾಡಿ ಅರ್ಶಿನ ಕುಂಕುಮ ತಗೊಳ್ಳೋದು. ಆಮೇಲೆ ಒಂದು 2 ಮಿನಿಟ್ಸ್ ನಾನು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಅಷ್ಟಕ್ಕೆ ನನ್ನ ಪೂಜೆ ಪೂರ್ತಿ ಆಗುತ್ತೆ. ನನ್ನ ಪೂಜೆ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈಗ ಅರಶಿನ ಕುಂಕುಮ ತಗೊತಾ ಇದ್ದೀನಿ, ಹಾಗೆ ತಾಳಿಗೂ ಅರಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ಮತ್ತು ಇದು ಏನಂದರೆ ಅದನ್ನು ಏನಂತಾರೆ, ಜವಾದಿ ಪೌಡರ್ ಅಂತಾರೆ. ನಾನು ದೇವ್ರಿಗೆ ಹಾಕ್ತಾ ಇರೋದು. ನೆಕ್ಸ್ಟ್ ಟೈಮ್ ನಾನು ಶೇರ್ ಮಾಡ್ತೀನಿ ಅದು ಹೇಗಿರುತ್ತೆ ಅಂತ. ಎಲ್ಲ ಗಂದಿಗೆ ಅಂಗಡಿಯಲ್ಲೂ ನೀವು ಜವಾದಿ ಪೌಡರ್ ಅಂತ ಕೇಳಿದ್ರೆ ಸಿಗುತ್ತೆ. ತುಂಬಾ ಸ್ಮೆಲ್ ಇರುತ್ತೆ, ಅದು ಹಚ್ಕೊಳ್ಳೋದ್ರಿಂದ
ಒಂದು ರೀತಿ ಆ ಸ್ಮೆಲ್ಲಿಂದ ಯಾವಾಗಲೂ ನಮಗೆ ಪಾಸಿಟಿವ್ ಥಾಟ್ಸೇ ಬರ್ತಾ ಇರುತ್ತೆ, ನೆಗೆಟಿವಿಟಿ ಅನ್ನೋದು ಬರೋದಿಲ್ಲ. ದೇವ್ರಿಗೂ ಅಷ್ಟೇ, ದೇವ್ರ ಮನೆಯಲ್ಲೂ ಅದನ್ನು ಕುಂಕುಮದಲ್ಲಿ ಅಥವಾ ಕಳಶದಲ್ಲಿ ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಿರುತ್ತೆ. ನಾವು ಹಣೆಗೆ ಇಟ್ಕೊಂಡ್ರೂ ಅಷ್ಟೇ, ದಿನ ಪೂರ್ತಿ ನಮಗೊಂಥರ ಪಾಸಿಟಿವಿಟಿ ಫ್ರೆಶ್ನೆಸ್ಸು ಕೊಡುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.